ನಮ್ಮ ಪುರಾತನ ದೇವಸ್ಥಾನ. ಮೈಸೂರು ಬೆಂಗಳೂರಿನ ರಸ್ತೆಯ ಸಿದ್ಲಿಂಗ್ಪುರದಲ್ಲಿರುವ ಚಂದ್ರಮೌಳೇಶ್ವರ ದೇವಾಲಯದಲ್ಲಿ 45 ವರ್ಷಗಳ ನಂತರ ಚಂದ್ರಮೌಳೇಶ್ವರ ದೇವರಿಗೆ ಆಭರಣದ ಅಲಂಕಾರ ಮಾಡಿದ್ದಾರೆ. ಈ ದೇವಾಲಯವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು 1932 ನಿರ್ಮಾಣ ಮಾಡಿದ್ದು, ಕಾಶಿಯಿಂದ ಬಾಣಲಿಂಗವನ್ನ ತರಿಸಿ ಪ್ರತಿಷ್ಠಾಪನೆ ಮಾಡಿದರು. ಗ್ರಾಮದ ಪುರೋಹಿತರಾಗಿದ್ದ ಸುಬ್ಬಶಾಸ್ತ್ರಿಗಳಿಂದ ಆಭರಣಗಳ ದೇಣಿಗೆ ಪಡೆದಿದ್ದು, ಚಂದ್ರಮೌಳೇಶ್ವರ ನಾಗಾಭರಣ ಬೆಳ್ಳಿ ಕೊಡಗ ಅಮ್ಮನವರಿಗೆ ಕಿರೀಟ ಹಸ್ತ ಕಮಲಗಳ ಪಾದ ಸೇರಿ ಆಭರಣಗಳು ದೇಣಿಗೆ ನೀಡಲಾಗಿದೆ. 45 ವರ್ಷಗಳ ನಂತರ ದೇವಾಲಯಕ್ಕೆ ದಾನಿಗಳ ಕುಟುಂಬ ಬಂದಿದ್ದು, ಕುಟುಂಬದವರ ಕೋರಿಕೆಯಂತೆ ಆಭರಣಗಳ ಧಾರಣೆಗೆ ಅನುಮತಿ ನೀಡಿದ ಮುಜರಾಯಿ ಇಲಾಖೆ. ಕುಟುಂಬದವರ ಮನವಿ ಮೇರೆಗೆ ಪ್ರತಿ ವರ್ಷ ಶಿವರಾತ್ರಿಗೆ ಆಭರಣವನ್ನ ಚಂದ್ರಮೌಳೇಶ್ವರನಿಗೆ ತೊಡಿಸುವುದಾಗಿ ಮುಜರಾಯಿ ಇಲಾಖೆ ತಿಳಿಸಿದೆ. ಆಭರಣಗಳ ಧಾರಣೆಯಿಂದ ಕಂಗೊಳಿಸುತ್ತಿದ್ದ ಚಂದ್ರಮೌಳೇಶ್ವರ ಹಾಗೂ ಅಮ್ಮನವರಿಗೆ ಕುಟುಂಬದವರಿಂದ ವೇದ ಪುರಾಣ, ರುದ್ರಾಭಿಷೇಕ, ಹೋಮ ಹವನದ ಪೂಜೆ ಮಾಡಿಸಿ ಸುಬ್ಬಶಾಸ್ತ್ರಿ ರಾಮಶಾಸ್ತ್ರಿಗಳ ಇಡೀ ಕುಟುಂಬದ 60 ಜನರಿಂದ ವಿಶೇಷ ಪೂಜೆ ಮಾಡಿಸಲಾಯಿತು. ಇದು ಚಂದ್ರಮೌಳೇಶ್ವರ ದೇವಸ್ಥಾನ ತುಂಬಾ ಪುರಾತನ ದೇವಸ್ಥಾನ. ಸುಮಾರು 100-150 ವರ್ಷದ 1900 ಇಸ್ವಿಯಿಂದ ಇದಂತ ತಿಳಿದು ಬಂದಿದೆ. ಈ ದೇವಸ್ಥಾನ ನಮ್ಮ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸ್ಥಾಪನೆ ಮಾಡಿದ್ದು. ಮತ್ತು ಈ ದೇವಸ್ಥಾನ ಅವ್ರ ದೇವಸ್ಥಾನದಲ್ಲಿ ಚಂದ್ರಮೌಳೇಶ್ವರನ ದೇವರನ್ನ ಅವರು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ತಿಳಿದು ಬಂದಿದೆ. ಮತ್ತು ಈ ಈಶ್ವರನ ಲಿಂಗ ಇದು ಕಾಶಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ, ಸಾಲಿಗ್ರಾಮ ಬಾಣಲಿಂಗ ಅಂತ ಹೇಳ್ತಾರೆ. ಬಾಣಲಿಂಗನ ಸಾಲಿಗ್ರಾಮ ಇದು ವಾರಣಾಸಿ ಕಾಶಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಇವತ್ತಿನ ದಿವಸ ಇಲ್ಲಿ ರುದ್ರಾಭಿಷೇಕ, ವೇದ ಪಾರಾಯಣ ಎಲ್ಲ ನಡೀತಾ ಇದೆ. ಶ್ರೀಮಂತೇ ರಾಜ ಸ್ಮರ